ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಇತ್ತು ಇವತ್ತು ಡಿಸಿಪಿಗಳು ರೌಂಡ್ಸ್ ಹೊಡೆದ್ರು, ಖಾಕಿ ಯಾವ ರೀತಿಯಾಗಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಜನರು ಹೊರಗೆ ಬರದ ಹಾಗೆ ತಡೆಗಟ್ಟುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ನೋಡಿದ್ವಿ. ಇನ್ನು ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಜಿಲ್ಲೆಗಳಲ್ಲಿ ಕೂಡ ಅಂತಹದ್ದೇ ಪರಿಸ್ಥಿತಿ ಇತ್ತು ಇವತ್ತು. ಬೇರೆ ಬೇರೆ ಕಡೆಗಳಲ್ಲಿ ನೋಡೋಣ, ದಕ್ಷಿಣ ಕನ್ನಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಪೊಲೀಸರು ಹೆಚ್ಚಿನ ಬಿಗಿ ಕ್ರಮವನ್ನ ಇವತ್ತು ತೆಗೆದುಕೊಂಡಿದ್ರು. ಯಾರಾದ್ರೂ ಅನಗತ್ಯವಾಗಿ 10 ಗಂಟೆ ಮೇಲೆ ಓಡಾಡಿದ್ರೆ, ವಾಹನಗಳಲ್ಲಿ ಸಂಚಾರವನ್ನ ಮಾಡಿದ್ರೆ ಕಾರಣ ಇದೆಯಾ, ಏನು ಅಗತ್ಯ ನೀಡ್ ಏನಿದೆ, ನಿಮಗೆ ಹೋಗ್ಲೇಬೇಕಾದಂತಹ ಅನಿವಾರ್ಯತೆ ಏನಿದೆ, ಎಲ್ಲಾ ರೀತಿಯಾದಂತಹ ಕಾರಣಗಳನ್ನ ಕೇಳ್ತಾ ಇದ್ರು. ಓಕೆ, ಸರಿಯಾದಂತಹ ಕಾರಣ ಇದೆ, ಬಿಟ್ಟು ಕಳಿಸ್ತಾ ಇದ್ರು, ಇಲ್ವಾ ಸೀಸ್ ಆಗ್ತಾ ಇತ್ತು ವೆಹಿಕಲ್ಗಳು, ಅಥವಾ ಅಲ್ಲೇ ಪೆಟ್ಟು ತಿಂದಿದ್ದಾರೆ, ಸಾಕಷ್ಟು ಜನ ಲಾಟಿ ರುಚಿಯನ್ನ ಇವತ್ತೇ ತಿಂದಿದ್ದಾರೆ, ನಿನ್ನೆ ಲಾಟಿ ರುಚಿ ತಿಂದಿರೋದನ್ನ ಕೂಡ ನೋಡ್ತಾ ಇದ್ವಿ. ಸೊ ನಾಳೆಗೆ ಪೂರ್ವ ತಯಾರಿಯಾಗಿ ನಿನ್ನೆ ಇವತ್ತು ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಸೊ ನಾಳೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವ ನಿಟ್ಟಿನಲ್ಲೇ ಎಲ್ಲಾ ಕಡೆ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಸಂಪೂರ್ಣವಾಗಿ ವ್ಯವಸ್ಥೆಯನ್ನ ಹೇಗೆ ಮಾಡ್ಕೊಳ್ಬೇಕು, ನಾಳೆಯಿಂದ ಯಾರು ಕೂಡ ಓಡಾಡಬಾರ್ದು ಅನಗತ್ಯವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಎಲ್ಲಾ ಪೂರ್ವ ತಯಾರಿಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ಯಾವ ರೀತಿಯಾಗಿರುತ್ತೆ ರೋಡು ಅನ್ನೋದನ್ನ ನೀವು ನೋಡಬಹುದು. ಸೊ ಈಗಾಗಲೇ ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇವತ್ತು ಕಂಡು ಬಂತು ಅನ್ನೋದನ್ನ. ಹಾಗಾದ್ರೆ ಯಾವ ರೀತಿಯಾಗಿ ಇದು ಇರುತ್ತೆ, ಯಾವ ರೀತಿಯಾಗಿ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹೇಗಿದೆ ಸಿಚುವೇಶನ್, ಮೈಸೂರಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ರೆಡಿ ಇದ್ದಾರೆ. ಮೊದಲಾಗಿ ಬೆಂಗಳೂರಿನಿಂದ ಗಂಗಾಧರ್ ವಾಘಟ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಇವತ್ತೇ ನಾವು ನೋಡಿದ್ವಿ, ನಿನ್ನೆಯಿಂದನೇ ನೋಡಿದ್ವಿ ಆಲ್ಮೋಸ್ಟ್ ಯಾವ ರೀತಿಯಾಗಿ ನಾಳೆಯಿಂದ ಇರಬಹುದು ಸಿಚುವೇಶನ್ ಅಂತ ಹೇಳಿ. ಸೊ ಪೂರ್ವ ತಯಾರಿಯಾಗಿ ಆಲ್ಮೋಸ್ಟ್ ಎಲ್ಲಾ ರೀತಿಯ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರಂತೂ ಈಗ ಸಂಪೂರ್ಣವಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಇನ್ನು ಕೇವಲ 12 ಗಂಟೆ ಮಾತ್ರ ಬಾಕಿ ಇರುವಂತದ್ದು. ಹೇಗಿರುತ್ತೆ ಬೆಂಗಳೂರು ನಾಳೆಯಿಂದ ಅಂತ ಹೇಳಿ. ಎಸ್ ನವಿತಾ ಜೈನ್, ಈಗ ನಾಳೆಯಿಂದ 14 ದಿನಗಳ ಕಾಲ ಸೆಮಿ ಲಾಕ್ಡೌನ್, ಅಂದ್ರೆ ಜನತಾ ಕರ್ಫ್ಯೂ ಟಫ್ ರೂಲ್ಸ್ ಜಾಸ್ತಿ ಕಠಿಣವಾಗಿ ಈಗ ಪೊಲೀಸರು ಜಾರಿ ಮಾಡೋಕೆ ನಿರ್ತರಾಗಿರುವಂತದ್ದು. ಜೊತೆಗೆ ನಾಳೆಯಿಂದ ಇರುವಂತ ಒಂದು ಲಾಕ್ಡೌನ್ ಏನಿದೆ ಅದನ್ನ ಇವಾಗೆ ಪೂರ್ವ ತಯಾರಿಯಲ್ಲಿ ಪೊಲೀಸರು ಬಿಗಿ ಭದ್ರತೆಗಳನ್ನ ಕೈಗೊಂಡಿದ್ದಾರೆ. ಅದಲ್ಲದೆ ಇವತ್ತು ಮಧ್ಯಾಹ್ನ ಕೂಡ ಕಮಿಷನರ್ ಕಮಲ್ ಪಂತ್ ಅವರು ಎಲ್ಲಾ ವಲಯದ ವಿಭಾಗದ ಡಿಸಿಪಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ನಿಮ್ ನಿಮ್ಮ ವಿಭಾಗಗಳಲ್ಲಿ ಎಲ್ಲರೂ ಕೂಡ ರೌಂಡ್ಸ್ ಅನ್ನ ಮಾಡಬೇಕು, ಎಲ್ಲಿ ಜನದಟ್ಟಣೆ ಇರುತ್ತೆ, ಎಲ್ಲಿ ಸಂಚಾರ ಜಾಸ್ತಿ ಇರುತ್ತೆ, ಆಯಾ ವ್ಯಾಪ್ತಿಗಳಲ್ಲಿ ಇನ್ಸ್ಪೆಕ್ಟರ್ ಗಳಿಗೆ ಕಡ ಸೂಚನೆಯನ್ನ ಕೊಡಬೇಕು. ಅವರು ಕೂಡ ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡು ವಾಹನವನ್ನ ಪರಿಶೀಲನೆಯನ್ನ ಮಾಡಬೇಕು. ನಾಳೆಯಿಂದ ಕೆಲಸ ಮಾಡೋದಲ್ಲ, ಇವತ್ತಿಂದಲೇ ಪ್ರಾರಂಭವಾಗಬೇಕು. ಸಂಜೆಯಿಂದಲೇ ಎಲ್ಲ ಕಡೆ ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡು ಪರಿಶೀಲನೆಯನ್ನ ಮಾಡಿ, ಒಂದು ವೇಳೆ ಅನಗತ್ಯವಾಗಿ ಯಾರಾದ್ರೂ ಓಡಾಡ ಕಂಡು ಬಂದ್ರೆ ಕೂಡಲೇ ಗಾಡಿಯನ್ನ ಸೀಸ್ ಮಾಡಿ ಅವರ ಮೇಲೆ ಕೇಸ್ ಬುಕ್ ಮಾಡಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈಗ ನಾಳೆಯಿಂದ ಪೊಲೀಸರು ಕೂಡ ಸಾಕಷ್ಟು ಈಗ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಜೊತೆಗೆ ಅಂದ್ರೆ ಈಗಾಗಲೇ ಆಯಾ ವಿಭಾಗಗಳ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಸುತ್ತೋಲೆಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ಏನಂದ್ರೆ ನಾಳೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಅಗತ್ಯ ಸೇವೆಗಳಿಗೆ ಮಾತ್ರ ಖರೀದಿಗೆ ಅವಕಾಶ ಬರುತ್ತೆ. ಜೊತೆಗೆ ವಾಹನ ಓಡಾಟಕ್ಕೆ ಅವಕಾಶ ಇರೋದಿಲ್ಲ. ಯಾರು ಯಾರೇ ಏನಾದ್ರೂ ವಸ್ತುಗಳನ್ನ ತೆಗೆದುಕೊಳ್ಬೇಕಾದ್ರೆ ಆ ಸಮಯ ನಿಗದಿತ ಸಮಯದಲ್ಲಿ ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಒಂದ್ ವೇಳೆ ಯಾರಾದ್ರೂ ಗಾಡಿಗಳನ್ನ ಹಾಕೊಂಡು ಹೋದ್ರು ಕೂಡ ಆ ಗಾಡಿಗಳನ್ನ ಸೀಸ್ ಮಾಡಿ, ಜೊತೆಗೆ ಅನಗತ್ಯವಾಗಿ 10 ಗಂಟೆ ಮೇಲೆ ಯಾರಾದ್ರೂ ಓಡಾಡಿದ್ರೆ ಅಂತವ್ರ ಮೇಲೆ ಕೇಸ್ ಬುಕ್ ಮಾಡಿ ಕೇಸ್ ಹಾಕಿ ಸೀಸ್ ಗಾಡಿ ಸೀಸ್ ಮಾಡಿ ಅಂತ. ಒಂದು ವೇಳೆ ಏನಾದ್ರೂ ಈ ಒಂದು ರೂಲ್ಸ್ ವಿರುದ್ಧವಾಗಿ ಓಡಾಡೋದ ಕಂಡು ಬಂದ್ರೆ ಅವರನ್ನ ಪರಪ್ ನಗರಕ್ಕೆ ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡೋಕೆ ಪೊಲೀಸರು ನಿರ್ತರ ಆಗಿರುವಂತದ್ದು. ಅದಲ್ಲದೆ ಬೆಂಗಳೂರು ಸೇರಿ ಬಂತ ದೇವನಹಳ್ಳಿ ಬರುವ ರಸ್ತೆ ಆಗಿರ್ಬೋದು, ಆನೇಕಲ್ ಅತ್ತಿಬೆಲೆ ಬಾರ್ಡರ್ ಆಗಿರ್ಬೋದು, ಮತ್ತೆ ತುಮಕೂರು ಆಗಿರ್ಬೋದು, ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಈ ಭಾಗಗಳಲ್ಲಿ ಬೆಂಗಳೂರು ಹೊರವಲಯ ಹೆಚ್ಚಾಗುವಂತಹ ಭಾಗಗಳಾಗಿರ್ಬೋದು, ಈ ಭಾಗಗಳಲ್ಲಿ ಕೂಡ ಪೊಲೀಸರು ಚೆಕ್ ಪೋಸ್ಟ್ ಗಳನ್ನ ಹಾಕೊಂಡು ಅಲ್ಲಿ ಕೂಡ ಅಲ್ಲಿಗೂ ಚೆಕ್ ಮಾಡಬೇಕು ಅಂತ, ವೆಹಿಕಲ್ ಗಳನ್ನ ಚೆಕ್ ಮಾಡಬೇಕು ಅಂತ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆ ಈ ರಾತ್ರಿಯಿಂದಲೇ ಬೆಂಗಳೂರಿನ ಎಲ್ಲಾ ಮೇಲ್ಸೇತುವೆಗಳನ್ನ ಬಂದ್ ಮಾಡುವ ಮೂಲಕ ಪೊಲೀಸರು ಕೂಡ ಎಲ್ಲ ಕಡೆ ಚೆಕ್ ಪೋಸ್ಟ್ ಗಳನ್ನ ಡಿಸೈನ್ ಮಾಡ್ಕೊಳ್ತಾರೆ. ಸದ್ಯ ಈಗಾಗಲೇ ಪ್ರಾರಂಭವಾಗಿದೆ ನವಿತಾ ಜೈ, ನೀವು ನೋಡಬಹುದು ಶಿವಾನಂದ ಸರ್ಕಲ್ ಬಳಿ ನೋಡ್ತಾ ಇರುವಂತದ್ದು. ಪೊಲೀಸರು ಈಗ ಎಲ್ಲ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿದ್ದಾರೆ. ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಅಲ್ಲಿ ಒಂದು 5-5 ಮಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಒಂದೊಂದು ಪ್ರಮುಖ ಜಂಕ್ಷನ್ ಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಬೇಕು. ಏನಾದ್ರೂ ದಾಖಲೆ ಇದ್ದಲ್ಲಿ ಅತ್ಯವಶ್ಯಕವಾಗಿ ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಅಂತವರನ್ನ ಕಳಿಸುವಂತ ಕೆಲಸ ಮಾಡಿ, ಸುಖಾಸಮ್ಮನೆ ಓಡಾಡುವಂತವರನ್ನ ಕಂಡು ಬಂದ್ರೆ ಅವ್ರನ್ನ ಕೂಡಲೇ ಆ ಗಾಡಿ ಸೀಸ್ ಮಾಡಿ ಕೇಸ್ ಬುಕ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ.
ನಾಳೆಯಿಂದ ಇನ್ನಷ್ಟು ಟಫ್ ರೂಲ್ಸ್ ತೆಗೆದುಕೊಳ್ಳಿ. ಯಾಕಂದ್ರೆ ಇಷ್ಟು ದಿನ ಪೊಲೀಸರು ಸರಿಯಾಗಿ ಚೆಕ್ ಮಾಡೋದಿಲ್ಲ, ಆರೋಪ ಇತ್ತು. ಗಾಡಿಗಳು ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ, ಹೆಚ್ಚು ಜನಸಂದಣಿ ಇದೆ, ಜನ ಜಾಸ್ತಿ ಸೇರ್ತಾ ಇದ್ದಾರೆ, ಅಗತ್ಯ ವಸ್ತುಗಳ ಕರೆಗೆ ಮುಗಿಬೀಳ್ತಾರೆ ಅನ್ನೋ ಆರೋಪಗಳಿತ್ತು. ಕೇವಲ ತಳ್ಳು ಗಾಡಿಗಳಿಗೆ ಅವಕಾಶ ಇದೆ. ಮತ್ತೊಂದು ಕಡೆ ಜನಸಂದಣಿ ಸೇರುವಂತಹ ಪ್ರದೇಶಗಳಲ್ಲಿ ಪೊಲೀಸರನ್ನ ಹೆಚ್ಚು ನಿಯೋಜನೆ ಮಾಡಬೇಕು ಅಂತ ಕೂಡ ಒಂದು ರೂಲ್ಸ್ ಇರುವಂತದ್ದು. ಈಗಾಗಲೇ ಇವತ್ತು ರಾತ್ರಿಯಿಂದಲೇ ಪೊಲೀಸರು ಆಯಾ ಒಂದು ಶಿಫ್ಟ್ ಅಲ್ಲಿ ಅಂದ್ರೆ ಆ ಪಾಳಿಯಲ್ಲಿ ಇವತ್ತು ರಾತ್ರಿ ಪಾಳಿಯಲ್ಲಿ ಕೂಡ ಪೊಲೀಸ್ ನಿಯೋಜನೆ ಮಾಡಿಕೊಂಡು ಪ್ರಮುಖ ಜಂಕ್ಷನ್ ಗಳಲ್ಲಿ ನಿಯೋಜನೆ ಆಗ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಅಂದ್ರೆ 5 ಗಂಟೆಗೆ ಬೆಳಿಗ್ಗೆ 5-6 ಗಂಟೆಗೆಲ್ಲ ಕೂಡ ಪ್ರಮುಖ ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲೆಲ್ಲ ಕೂಡ ತಪಾಸಣೆಗಿಳಿಯುವಂತದ್ದು, ಜೊತೆಗೆ ಅನಗತ್ಯವಾಗಿ ಓಡಾಡೋರಿಗೆ ಬಿಗಿ ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸರು ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರಮುಖ ನಗರದ ಪ್ರಮುಖ ಜಂಕ್ಷನ್ ಗಳೇನಿದೆ ಅದ ಏರಿಯಾ ವೈಸ್ ಏನೇ ಇತ್ತೀಚಿನ ಈ ಒಂದು 14 ದಿನಗಳ ಸಮಯದಲ್ಲಿ ಹೆಚ್ಚು ಆರೋಪಗಳು ಬಂದಂತಹ ಪ್ರದೇಶಗಳು, ಜನಸಂದಣಿ ಇರುವಂತಹ ಪ್ರದೇಶಗಳ ಒಂದು ಏನೊಂದು ಆರೋಪ ಬಂದಿತ್ತು ಅಲ್ಲಿ ಹೆಚ್ಚು ನಿಗಾ ವಹಿಸ ಕೇಳಿದ್ದಾರೆ. ಜೊತೆಗೆ ಕೇವಲ ಸಿಬ್ಬಂದಿಗಳು ಕೇವಲ ಇನ್ಸ್ಪೆಕ್ಟರ್ ಗಳು ಮಾತ್ರ ಆ ಒಂದು ಚೆಕ್ ಪೋಸ್ಟ್ ಗಳ ಬಳಿ ತಪಾಸಣೆ ಮಾಡೋದಲ್ಲ, ಪ್ರತಿ ವಿಭಾಗದ ಡಿಸಿಪಿಗಳು ಸಹ ಎಲ್ಲಾ ವಿಭಾಗ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ಏರಿಯಾ ಬರುತ್ತೆ ಆ ಏರಿಯಾದಲ್ಲೂ ಕೂಡ ಸಿಟಿ ರೌಂಡ್ಸ್ ಅನ್ನ ಮಾಡಬೇಕು ಅಂತ, ಜೊತೆ ನಾಳೆ ಖುದ್ದಾಗಿ ಕಮಿಷನರ್ ಕೂಡ ಸಿಟಿ ರೌಂಡ್ಸ್ ಅನ್ನ ಮಾಡಿ ಯಾರು ಅನಗತ್ಯ ಬಗ್ಗೆ ಅವ್ರಿಗೆ ಬಿಸಿಬಿಟ್ಟು ಕೆಲಸವನ್ನ ಮಾಡಲಿದ್ದಾರೆ. ನವಿತಾ ಸಂಪರ್ಕದಲ್ಲಿ ಗಂಗಾಧರ್ ವಾಗಟ. ಈಗಾಗಲೇ ಬೆಂಗಳೂರಿನ ಸಿಚುವೇಶನ್ ನೋಡಿದ್ವಿ ನಾವು, ಯಾವ ರೀತಿಯಾಗಿ ಇರಲಿದೆ ನಾಳೆ ಅನ್ನುವಂತ ಒಂದು ರೀತಿಯಂತ ಕಲ್ಪನೆ ನಮಗಂತೂ ಬಂದಿದೆ. ಯಾಕಂದ್ರೆ ನಿನ್ನೆಯಿಂದ ಕೂಡ ಆ ರೀತಿಯಂತ ಎಲ್ಲಾ ಚಿತ್ರಣಗಳು ಕಾಣಿಸ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಯಾವ ರೀತಿಯಾಗಿ ನಾಳೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೊಳಿಸೋದಕ್ಕೆ ಸಿದ್ಧತೆಗಳನ್ನು ನಡೆಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಹೇಗಿದೆ ಅಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು? ಖಂಡಿತವಾಗಿಯೂ ನವಿತಾ, ಮೈಸೂರಿನಾದ್ಯಂತ ನಾಳೆಯಿಂದ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮೈಸೂರು ನಗರ ಪೊಲೀಸ್ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಪೊಲೀಸ್ ಮತ್ತು ಮೈಸೂರು ಜಿಲ್ಲಾಡಳಿತ ಮೂರು ಇಲಾಖೆಗಳು ಸೇರಿಕೊಂಡು ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಜಿಲ್ಲಾಡಳಿತ ಬಾರ್ಡರ್ಗಳನ್ನು ಬಂದ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಪ್ರಮುಖವಾಗಿ ಮೈಸೂರು ಬೆಂಗಳೂರು ಅತಿ ಹೆಚ್ಚು ಸಂಚಾರವಿರುವಂಥ ಒಂದು ರಸ್ತೆ ಆಗಿರುತ್ತೆ, ಆ ಒಂದು ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ಬೆಂಗಳೂರಿಂದ ಬರುವಂಥ ವಾಹನವನ್ನು ತಡೆದಗಟ್ಟಿ ವಾಪಸ್ ಕಳಿಸುವಂಥದ್ದು, ಜೊತೆಗೆ ಮೈಸೂರಿಗೆ ಹೊಂದಿಕೊಂಡಿರುವಂಥ ಕೇರಳ ಗಡಿ ಅಂದರೆ ಬಾವಲಿ ಗಡಿಯಲ್ಲಿ ಚೆಕ್ ಪೋಸ್ಟನ್ನು ಸ್ಥಾಪನೆ ಮಾಡಿ ಸಂಪೂರ್ಣವಾಗಿ ಹೊರ ರಾಜ್ಯದಿಂದ ಬರುವಂಥ ಯಾವುದೇ ವಾಹನವನ್ನು ರಾಜ್ಯ ಪ್ರವೇಶಿಸದಂತೆ ನೋಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ಚಾಮರಾಜನಗರದ ಗಡಿಯಿಂದ ಸ್ವಲ್ಪ ಮುಂದೆ ಹೋದರೆ ಅಂದರೆ ಮೈಸೂರು ಗಡಿ ಭಾಗದಲ್ಲಿ ತಮಿಳುನಾಡಿನಿಂದ ಬರುವಂಥ ವಾಹನಗಳನ್ನು ಸಹ ನಾವು ರಾಜ್ಯಕ್ಕೆ ಪ್ರವೇಶ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸೂಚನೆಯನ್ನು ಕೊಡಲಾಗಿದೆ. ಅದನ್ನು ಹೊರತುಪಡಿಸಿ ನಗರದಾದ್ಯಂತ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಎಂದಿನಂತೆ ಏನು ಸರ್ಕಾರ ನಿಗದಿ ಮಾಡಿರುವಂಥ 10 ಗಂಟೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ಕೊಡ್ತಾರೆ. 10 ಗಂಟೆಯಿಂದ 10:30 ತನಕ ಎಲ್ಲ ಅಂಗಡಿಯವರು ಬಾಗಿಲುಗಳನ್ನು ಹಾಕಿ ಅವರೆಲ್ಲರೂ ಸಹ ಮನೆಗೆ ವಾಪಸ್ ಹೋಗಬೇಕು, ಕೇವಲ 1/2 ಗಂಟೆಗಳ ಕಾಲಾವಕಾಶವನ್ನು ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ. 1/2 ಗಂಟೆ ಆದ ನಂತರ ಮೈಸೂರಿನ ಜನರಿಗೂ ಸಹ ಲಾಠಿ ರುಚಿ ಬೀಳುವಂಥ ಎಲ್ಲ ಲಕ್ಷಣಗಳು ಸಹ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಪೊಲೀಸರು ಕಳೆದ 1 ವಾರದಿಂದ ಸಾರ್ವಜನಿಕರಿಗೆ ಹೇಳಿ ಹೇಳಿ ಸಾಕಾಗಿದೆ, ನಾವು ನಾಳೆಯಿಂದ ನಾವು ಅವರಿಗೆ ಒಡೆದ ಬುದ್ಧಿಯನ್ನು ಕಲಿಸಬೇಕಾಗುತ್ತೆ ಅನ್ನೋ ನಿರ್ಧಾರಕ್ಕೂ ಸಹ ಬಂದಿರುವಂಥ ಒಂದು ಸೂಚನೆಗಳು ಮತ್ತು ಸಾಧ್ಯತೆಗಳು ನಮಗೆ ಪೊಲೀಸ್ ಇಲಾಖೆಯಿಂದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಾಳೆ ಅನಗತ್ಯವಾಗಿ ಯಾರಾದರೂ ಓಡಾದರೆ ಮೊದಲು ವಾಹನವನ್ನು ಸೀಸ್ ಮಾಡ್ತಾರೆ, ಅವರಿಗೆ ಯಾವುದೇ ರೀತಿಯಾದಂಥ ಎಕ್ಸ್ಕ್ಯೂಸ್ಗಳನ್ನು ಸಹ ಕೊಡೋದಿಲ್ಲ. ತೀರಾ ತುರ್ತು ಅಗತ್ಯ ಇದ್ದರೆ, ಮೆಡಿಕಲ್ ಅಗತ್ಯಗಳಿದ್ದರೆ ಮಾತ್ರ ಅದರ ರೆಸಿಪ್ಟ್ಗಳನ್ನು ಇಟ್ಕೊಂಡು ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನು ಇಟ್ಕೊಂಡು ಅವರು ಆಸ್ಪತ್ರೆ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಬೇಕಾಗತ್ತೆ. ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಕಾರಣಗಳನ್ನು ಮೈಸೂರಿನ ಪೊಲೀಸರು ನಾಳೆಯಿಂದ ಕೇಳುವುದಕ್ಕೆ ರೆಡಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ಡೀಟೇಲ್ಸ್ಗೆ. ಗಂಗಾಧರ್ ವಾಗಟ್ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ. ಈಗಾಗಲೇ ಬುದ್ಧಿವಂತರಿಗೆ ಮಾತಿನ ಪೆಟ್ಟು ಸಾಕಾಗುತ್ತಂತೆ. ಆದ್ರೆ ನಾನು ಹೇಳೋದೋ ಕೇಳೋದೇ ಇಲ್ಲ ಅನ್ನೋರಿಗೆ ಈಗ ಲಾಠಿ ರುಚಿಯೇ ಗ್ಯಾರಂಟಿ ನಾಳೆ. ಹಾಗಾಗಿ ನೀವು ಏನ್ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ನಾನು ಪೆಟ್ಟು ತಿನ್ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ, ನನ್ನ ಆರೋಗ್ಯ ಹಾಳು ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನೀವು ಖಂಡಿತವಾಗ್ಲೂ ಕೂಡ ಮನೆಯಿಂದ ಹೊರಗೆ ಹೋಗ್ತೀರಾ. ಇಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ಅದು ಒಳ್ಳೆಯ ನಿರ್ಧಾರ. ಸೊ ನಾಳೆಗೆ ಯಾವ ರೀತಿಯಾಗಿ ಈಗ ಬೇರೆ ಎಲ್ಲಾ ಕಡೆಗಳು ಪ್ರಿಪರೇಷನ್ ಆಗ್ತಾ ಇದೆ, ಲಾಕ್ಡೌನ್ಗೆ ಯಾವ ರೀತಿಯಾಗಿ ಕೌಂಟ್ ಡೌನ್ ಆರಂಭ ಆಗಿದೆ, ಏನಿರುತ್ತೆ ಏನ್ ಇರೋದಿಲ್ಲ ಅನ್ನೋದನ್ನ ಕೂಡ ನೋಡೋಣ ಬ್ರೇಕ್ ಆದ್ಮೇಲೆ. ಸೊ ದಯವಿಟ್ಟು ರಾತ್ರಿ